ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಅತಿ ದೊಡ್ಡ ಶಾಕಿಂಗ್ ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಆಗಿರ್ಬೋದು. ಏನಂದರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಕಳೆದ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಇಂಜಿನಿಯರಿಂಗ್ ಆಗಿರ್ಬೋದು ಅದರ್ ಕೋರ್ಸಸ್ನ ಫೀಸನ್ನು ಕೂಡ ಹೈಕ್ ಮಾಡ್ತಾ ಬರ್ತಾಯಿದ್ದಾರೆ. ಅಂದರೆ ಕಳೆದ ವರ್ಷ ಶೇಕಡ 10% ಫೀಸನ್ನು ಹೈಕ್ ಮಾಡಿದರು. ಆಚೆ ವರ್ಷ ಅಂದರೆ ಕಳೆದ ವರ್ಷದಿಂದ ಹಿಂದಿನ ವರ್ಷ ಶೇಕಡ 25% ಫೀಸನ್ನು ಕೂಡ ಹೈಕ್ ಮಾಡಿದರು. ಅದಕ್ಕೆ ನಾನಾ ಕಾರಣಗಳು ಕೂಡ ಇತ್ತು. ಈ ಹಿಂದೆ ಇದ್ದ BJP ಸರ್ಕಾರ ಕೂಡ ಅದಕ್ಕೆ ಅನುಮೋದನೆ ಕೂಡ ಕೊಟ್ಟಿತ್ತು. ಅದರ ನಿಟ್ಟಿನ ನಿಮ್ಮ ಫೀಸ್ ಕೂಡ ಹೈಕ್ ಆಗಿತ್ತು. ಬಟ್ ಏನಂತ ಮಾಹಿತಿ ಬರ್ತಾಯಿದೆ ಅಂದರೆ ಮತ್ತೆ ಪುನಃ ಈ ವರ್ಷ ಕೂಡ ಮತ್ತೆ ಫೀಸ್ ಕೂಡ ಹೈಕ್ ಆಗುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಕೂಡ ಬರ್ತಾಯಿದೆ. ಇದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ನ ಕೂಡ ಓದ್ತಾಯಿದ್ದೆ. ಈ ವರ್ಷ ಕೂಡ 10% ಫೀಸ್ ಹೈಕ್ ಆಗುತ್ತೆ. ಇದಕ್ಕೆ ಈ ಹೊಸ ಸರ್ಕಾರ ಕೂಡ ಅನುಮೋದನೆ ನೀಡ್ತದೆ ಅಂತೇಳಿ ಮಾಹಿತಿ ಬಂದಿತ್ತು. ಬಟ್ ಯಾವುದೇ ರೀತಿಯ ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ಆಗಿಲ್ಲ. ಆ ರೀತಿ ಫೀಸ್ ಹೈಕ್ ಆದರೆ ವಿದ್ಯಾರ್ಥಿಗಳಿಗೆ ಭಾರಿ ಹೊಡ್ತಾ ಬೀಳುತ್ತೆ. ಈಗಲೇ ಫೀಸ್ ಕೂಡ ಸಾಕಷ್ಟು ದುಬಾರಿ ಆಗಿದೆ. ಖಾಸಗಿ ಕಾಲೇಜುಗಳಲ್ಲಿ ಅಂತೂ ಇನ್ನೂ ದುಬಾರಿ ಆಗಿದೆ. ಸರ್ಕಾರಿ ಕಾಲೇಜುಗಳಲ್ಲೇ ಫೀಸ್ನ ಕಟ್ಟೋಕ್ಕಾಗ್ತಿಲ್ಲ, ಅಷ್ಟು ದುಬಾರಿ ಆಗಿದೆ. ಈ ರೀತಿ ಆಗ್ತಾ ಹೋದರೆ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಒಟ್ಟಾರೆ ಕಾಯ್ದು ನೋಡೋಣ ಇದ್ರ ಬಗ್ಗೆ ಯಾವ ರೀತಿ ಬರುತ್ತೆ ಅಂತ. ನಿಮಗೆ ಹೈಕ್ ಆಗುತ್ತೋ ಇಲ್ವೋ ಅಂತೇಳಿ ನಿಮಗೆ KE ಅವರು ಒಂದ್ಸಲ ಫೀಸ್ ಸ್ಟ್ರಕ್ಚರ್ನ ಬಿಡ್ತಾರೆ, ಆಗ ನಿಮಗೆ ಗೊತ್ತಾಗುತ್ತೆ. ಬಟ್ ಈ ರೀತಿ ಫೀಸ್ ಹೈಕ್ ಮಾಡೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ.